ಆನೇಕಲ್ ತಾಲೂಕಿನ ಹೆಬ್ಬಾಗೋಡಿ ನಗರಸಭೆ ವ್ಯಾಪ್ತಿಯ ಸಂಪಿಗೆ ನಗರದಲ್ಲಿ ಕಳೆದ 15 ವರ್ಷಗಳಿಂದ ವಾಟರ್ಮ್ಯಾನ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡ ಸಂಪಿಗೆ ನಗರದ ಜಯರಾಮ್ ಅವರಿಗೆ ಡಾಕ್ಟರ್ ಚಿನ್ನಸ್ವಾಮಿ ಅವರ ನೇತೃತ್ವದಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ತುಳಸಿರಾಮ್, ಚೇತನ್, ಬಾಬು, ಲೋಕೇಶ್, ಶ್ರೀನಿವಾಸ್, ಮಂಜು, ರಾಜಪ್ಪ ಸೇರಿದಂತೆ ಸಂಪಿಗೆ ನಗರ ಗ್ರಾಮಸ್ಥರು ಜಯರಾಮ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಜಯರಾಮ್ ಅವರು ತಮ್ಮ ಕರ್ತವ್ಯವನ್ನು ಕಳೆದ 15 ವರ್ಷಗಳಿಂದ ಪ್ರಾಮಾಣಿಕವಾಗಿ ನಿರ್ವಹಿಸಿಕೊಂಡು ಬಂದಿದ್ದು ಭಗವಂತ ಅವರ ಕುಟುಂಬಕ್ಕೆ ಆರೋಗ್ಯ ಮತ್ತು ಐಶ್ವರ್ಯ ಭಾಗ್ಯ ಕಲ್ಪಿಸಲಿ ಎಂದು ಡಾಕ್ಟರ್ ಚಿನ್ನಸ್ವಾಮಿ ಅವರು ಶುಭ ಹಾರೈಸಿದರು. ಇವತ್ತು ಹೆಬ್ಬಗೋಡಿ ನಗರಸಭೆಯ 27ನೇ ವಾರ್ಡ್ನ ಸಂಪಿಗೆ ನಗರದಲ್ಲಿ ನಮ್ಮ ವಾಟರ್ಮ್ಯಾನ್ ಜಯರಾಮಣ್ಣ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದೀವಿ. ಅವರು ಏನು 15 ವರ್ಷದಿಂದ ಈ ವಾಟರ್ಮ್ಯಾನ್ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಕೆಲಸ ನಿವಾರಣೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಏನು ಅವರು ಮಾಡಿರೋ ಸೇವೆಗೆ ನಾವು ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅವರಿಗೆ ಒಂದು ಏನೋ ಒಂದು ಮಾಡಬೇಕು ಅಂತ ಏನು ಮಾತಾಡಿದಾಗ ಎಲ್ಲ ಯುವಕರೆಲ್ಲ ಸೇರಿ ನಮ್ಮೂರಲ್ಲಿ ಎಲ್ಲ ನಮ್ಮ ಡಾಕ್ಟರ್ ಚಿನ್ನಸ್ವಾಮಿ, ನಮ್ಮ ತಂದೆಯವರು, ರಾಜ್ಯಾಧ್ಯಕ್ಷರು ಎಲ್ಲ ಒಪ್ಪಿಗೆ ಕೊಟ್ಟಾಗ ನಾವೆಲ್ಲ ಸೇರಿ ಊರಿನ ಗ್ರಾಮಸ್ಥರೆಲ್ಲ ಮಾಡಿ ಅವ್ರಿಗೆ ಏನೋ ಒಂದು ನಮ್ಮ ಕೈಯಲ್ಲಾದಷ್ಟು ಸನ್ಮಾನ ಮಾಡಬೇಕಂತ ಹೇಳ್ಬಿಟ್ಟು ಮಾಡಿದ್ದೀವಿ. ತುಂಬ ಸಂತೋಷ ಆಗ್ತಿದೆ. ಅವ್ರ ಸೇವೆ ಎಲ್ಲರೂ ಇನ್ನು ನೆಕ್ಸ್ಟ್ ಯಾರೇ ಬರಲಿ ಅವ್ರ ಥರನೇ ಅವ್ರ ಮಾರ್ಗದರ್ಶನದಲ್ಲಿ ಮಾಡಬೇಕಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಈ ದಿನ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಗ್ರಾಮ ಸಂಪಿಗೆ ನಗರ ಗ್ರಾಮ, ಈ ಗ್ರಾಮದಲ್ಲಿ ಸುಮಾರು ಒಂದು 15 ವರ್ಷದಿಂದ ಜಯರಾಮಣ್ಣವರು ವಾಟರ್ಮ್ಯಾನ್ ಈ ಇದರಲ್ಲಿ ಇಲಾಖೆಯಲ್ಲಿ 15 ವರ್ಷದಿಂದ ಸೇವೆ ಮಾಡ್ಕೊಂಬಂದಿದ್ದಾರೆ. ಇವ್ರಿಗೆ ಒಳ್ಳೆಯದಾಗಲಿ, ಅಪಾರವಾದಂಥ ಕೊಡುಗೆ ಇದೆ ಸಂಪಿಗೆ ನಗರಕ್ಕೆ. ಇವರು ಮತ್ತು ಇನ್ನೊಬ್ಬರು ಚಿನ್ನಣ್ಣ ಅಂತ ಇಬ್ಬರು ಸೇರಿ ಸುಮಾರು ಈ ನೀರಿನ ಸಮಸ್ಯೆಗಳೆಲ್ಲ ಬಗೆಹರಿಸಿದ್ದಾರೆ 10-15 ವರ್ಷದಿಂದ. ಅವ್ರಿಗೆ ಒಳ್ಳೆಯದಾಗಲಿ, ಇವತ್ತು ರಿಟೈರ್ಡ್ ಆಗ್ತಾಯಿದ್ದಾರೆ, ಮುಂದಿನ ದಿನಗಳಲ್ಲಿ ಅವ್ರ ಕೊಡುಗೆ ಬೇಕು. ಯಾರೇ ಹೊಸಬ್ರು ಅವ್ರ ಇಲಾಖೆಯಲ್ಲಿ ಬಂದ್ರೂ ಅವ್ರ ಮಾರ್ಗದರ್ಶನ ಬೇಕು, ಅವ್ರಿಗೆ ಒಳ್ಳೆಯದಾಗಲಿ. ಈ ಸಂಭ್ರಮ್ಯಾನ ಮಾಡ್ತಾ ಇರುವಂಥ ಇದು ಏನಂದರೆ, ಹೆಬ್ಬಗೋಡಿ ನಗರದ ಈ ನಮ್ಮ ಜಯರಾಮನ್ನವರು ಕಾರ್ಯ 27ನೇ ವಾರ್ಡಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಬೀಳ್ಕೊಡೆ ಸಂಭ್ರಮದಲ್ಲಿ ಅವರ ನೌಕರರು ಹಾಗೂ ಇಲ್ಲಿ 27ನೇ ವಾರ್ಡ್ನಲ್ಲಿರುವಂಥ ಕುಲಬಾಂಧವರು ಮತ್ತು ಅವ್ರನ್ನ ಅಪೇಕ್ಷೆ ಪಟ್ಟು ಇವತ್ತು ಒಂದು ಕೊಡುಗೆ ಮಾಡಿ ಅವ್ರಿಗೆ ನಾವು ಸಂತೋಷಪಡಿಸುವಂಥ ಕಾರ್ಯ ಮಾಡ್ತಾ ಇದ್ವಿ. ಆದರೆ ಯಾರೇ ಈ ಕೆಲಸಕ್ಕೆ ಬಂದರೂ ರಾಜಕೀಯ ಒಂದು ಕಡೆ ಮಡಗಿ ಯಾವುದೇ ಕೆಲಸನಾಗಲಿ ಅವರು ಸ್ವಂತ ನೌಕರ ಡ್ಯೂಟಿ ಏನಿದೆ ಅದು ಮಾಡ್ಕೊಂಡು ಹೋಗ್ಬೇಕಂತ ಇಂಥ ಸಮಯದಲ್ಲಿ ಮಾತಾಡೋಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಜಯರಾಮ್ ಅವರು, ಅವರ ಕುಟುಂಬ ಆರೋಗ್ಯವಾಗಿರಲಿ, ಅವ್ರಿಗೆ ಒಳ್ಳೆ ಆಯುಸ್ ಕೊಟ್ಟು ಭಗವಂತ ಕಾಪಾಡಲಿ ಅಂದ್ಬಿಟ್ಟು ಇವತ್ತು ನಮ್ಮ ಸಂಪಿಗೆ ನಗರದ ಗ್ರಾಮಸ್ಥರು ಮತ್ತು ಹಿರಿಯರು ಇವತ್ತು ಎಲ್ಲ ಸಮ್ಮುಖದಲ್ಲಿ ನಮ್ಮ ಜಯರಾಮ್ ಅವತ್ತು ಹಿಂದಿನ ದಿವಸ 15-16 ವರ್ಷ ಹಿಂದೆ ನಾನೇ ಒಂದು ಕೆಲಸ ಕೊಡಿಸಿದ್ದೆ. ಅದನ್ನು ಭಾಳ ನೀಟಾಗಿ ಎಲ್ಲಿ ನೀರು ಯಾಕಡೆ ಹೋಗಲ್ಲ, ಯಾಕಡೆ ಹೋಗ್ತಾಯಿದೆ, ಆಮೇಲೆ ನೈಟು 1 ಗಂಟೆ ರಾತ್ರಿ ಆಗಲಿ 12 ಗಂಟೆ ರಾತ್ರಿ ಆಗಲಿ, ನಾನು ಪಂಚಾಯತಿ ಮೆಂಬರ್ ಇರೋವಾಗ ಇಂಥ ಕೆಲಸ ಮಾಡು ಅಂತಂದರೆ ನೈಟೆಲ್ಲ ಬೋರ್ ಹಾಕೋ ಜಾಗದಲ್ಲಿ ಅಲ್ಲೇ ಮಲಗಿ ಅಲ್ಲೇ ನಿದ್ದೆ ಹೋಗಿ ಅದು ಎಷ್ಟು ಆಳ ಹೋಗುತ್ತೆ, ಎಷ್ಟು ಪೈಪ್ ಇಳಿತದೆ, ಎಷ್ಟು ಪೈಪ್ ಎತ್ತಾರೆ ಎಲ್ಲ ನಾನು ಬೆಳಗ್ಗೆ ಬಂದು ಲೆಕ್ಕ ಕೊಡಬೇಕಂತೇಳಿ ಭಾಳ ಶಿಸ್ತಿನ ಕೆಲಸ ಮಾಡ್ಕೊಂಡು ಬಂದ. ಅದರಿಂದ ನಮ್ಮ ಊರಿನ ಮುಖಂಡರು, ನಮ್ಮ ಮಾಜಿ ಮೆಂಬರಾದ ವೆಂಕಟರಮಯ್ಯನವರು ಮತ್ತು ಇನ್ನೂ ಹಿರಿಯರು ಸುಮಾರು ಜನ ಇದ್ದಾರೆ. ಇವಾಗ ನಮ್ಮ ಹುಡುಗರು ಯುವಕರೆಲ್ಲ ಸೇರಿ ಅವ್ರಿಗೆ ರಿಟೈರ್ಡ್ ಆಗೋ ಟೈಮಲ್ಲಿ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಎಲ್ಲ ನನ್ನ ಹತ್ರ ಬಂದು ಮಾತಾಡಿದ್ರು. ಇಲ್ಲ ಮಾಡಿರಿ, ಯಾಕಂತಂದರೆ ಭಾಳ ನಿಯತ್ತಾಗಿ ಯಾರ ಹತ್ರ ದುಡ್ಡುಗಳಿಗೆ ಆಸೆ ಪಡ್ದಿರಾ ಮತ್ತು ಕಾಸುಗಳು ವಸೂಲಿ ಮಾಡಿದಿರಾ, ವಾಟರ್ಮ್ಯಾನ್ಗಳ ಬಲ್ಲೆ ಚಿಲ್ಲರೆ ಕೆಲಸಗಳು ಮಾಡ್ತಾರೆ, ಆದರೆ ಈ ಕೆಲಸ ಏನು ಮಾಡ್ತೀರಾ, ಇಷ್ಟು ಚೆನ್ನಾಗಿ ನೀಟಾಗಿ ಮಾಡ್ಕೊಂಬಂದಿರೋದ್ರಿಂದ ನಮ್ಮ ಹುಡುಗರೆಲ್ಲ ಸೇರಿ ಇವತ್ತು ಸನ್ಮಾನ ಮಾಡಿ ಅವ್ರಿಗೆ ಅಷ್ಟೇ ಐಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಅವರ ಕುಟುಂಬ ಕಾಪಾಡಲಿ ಅಂತೇಳಿ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ನಮ್ಮ ಪಂಚಾಯತಿಯಿಂದ ಹೆಬ್ಬಗೋಡಿ ಪಂಚಾಯಿತಿ ಗ್ರಾಮ ಪಂಚಾಯತಿಯಿಂದ ನಗರಸಭೆವರೆಗೂ ನಮ್ಮ ಜಯರಾಮನ್ನವರು ವಾಟರ್ಮ್ಯಾನ್ ಕೆಲಸದಲ್ಲಿ ಹೆಚ್ಚಿನ ರೂಪದಲ್ಲಿ ಎಲ್ಲ ಜನಗಳು ವಿಶ್ವಾಸ ತಗೊಂಡು ಇವತ್ತು ಅವರು ಏನೋ ಒಂದು ಬಿಲ್ ಕೊಡುಗೆ ಕೊಡ್ತಾಯಿದ್ವಿ. ಯಾವುದೇ ಒಂದು ಅವರಿಂದ ಒಂದು ರಿಮಾರ್ಕ್ ಆಗಲಿ, ಒಂದು ತೊಂದರೆ ಆಗಲಿ ಯಾರಿಗೂ ಏನಿಲ್ಲ.
ಅವರನ್ನ ಆರೋಗ್ಯ ಐಶ್ವರ ಅಂತಸ್ತು ಕೊಟ್ಟು ಯಾವತ್ತೂ ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತೇಳಿ ನಾನು ಎರಡು ಮಾತು ಹೇಳ್ತಾ ಮುಗಿಸ್ತೀನಿ.